ಈ ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಸೊ ಇದೇನು ಯಾರಾದರೂ ಬೇಕು ಅಂತ ಮಾಡ್ತಾ ಇರುವಂತಹ ಗಿಮಿಕ್ ಅಥವಾ ಈ ರೀತಿಯಾಗಿ ಮಾಡಿದ್ರೆ ಬೇರೆ ರೀತಿಯಾದಂತಹ ಪ್ರಮೋಷನ್ ಗಳನ್ನ ತಗೊಳ್ಬಹುದು ಅನ್ನೋ ಒಂದು ಹಿನ್ನೆಲೆ ಇರುವಂತಹ ದೃಶ್ಯಗಳಲ್ಲಿ ಅಥವಾ ಈ ರೀತಿಯಾಗಿ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಯಾರಾದರೂ ಮಾಡ್ತಾ ಇರುವಂತಹ ಘಟನೆನ ಹಾಗಾದ್ರೆ ಸೊ ಹತ್ತು ಹಲವು ಅನುಮಾನಗಳು ಕೂಡ ಹುಟ್ಟಿಕೊಳ್ಳುತ್ತೆ. ಬಟ್ ಅದೆಲ್ಲವನ್ನ ಹೊರತುಪಡಿಸಿದ್ರೆ ಒಂದು ಚಿತ್ರವನ್ನ ಚಿತ್ರವನ್ನಾಗಿ ಯಾಕೆ ನೀವು ನೋಡೋದಿಲ್ಲ ಅನ್ನೋ ಒಂದು ವರ್ಗ ಕೂಡ ಇದೆ. ಅದನ್ನ ಪ್ರಶ್ನೆಯನ್ನ ಮಾಡುವಂತಹ ಒಂದು ವರ್ಗ. ನಾನು ರೂಪಾ ಅಯ್ಯರವನ್ನ ಮಾತನಾಡಿಸ್ತೀನಿ. ಮೇಡಮ್, ತಾವು ಹೇಳ್ತಾ ಇದ್ರಿ ಅವರ ಮನೆಯ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರ ಹಾಗಾದ್ರೆ ಅನ್ನೋದೊಂದು ಮಾತನ್ನ. ಸೊ ಅವರವರ ಅಭಿಪ್ರಾಯ ಅಥವಾ ಅವರವರ ಭಾವನೆಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಅದನ್ನ ಒಪ್ಪಿಕೊಳ್ಳೋಣ. ಆದ್ರೆ ಬಾಲಿವುಡ್ ನಲ್ಲಿ ಬಿಕನಿ ತೋರಿಸೋದು ಅಥವಾ ಈ ರೀತಿಯಾಗಿ ಎಕ್ಸ್ಪೋಸ್ ದೃಶ್ಯಗಳನ್ನ ತೋರಿಸೋದು ಹೊಸದಲ್ಲ. ಸೊ ಈ ಹಿಂದೆ ಸಾಕಷ್ಟು ರೀತಿಯಾದಂತಹ ಚಿತ್ರಗಳು ಬಂದಿದೆ. ಬಟ್ ಈಗ ಯಾಕೆ ಪರ್ಟಿಕ್ಯುಲರ್ ಆಗಿ ಈ ವಿಚಾರವನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ? ಹಾಗಾದ್ರೆ ನಿಮ್ಮ ನಿಲುವು ಕೇವಲ ಕೇಸರಿ ಬಣ್ಣ ಅನ್ನೋ ಒಂದು ವಿಚಾರಕ್ಕ ಅಥವಾ ಅವ್ರು ಬಿಕನಿ ಹಾಕಿದ್ದಾರೆ ಅದು ಕೇಸರಿ ಬಣ್ಣದ್ದು ಅನ್ನೋದೊಂದು ವಿಚಾರವ ಹೇಗೆ, ಅದನ್ನ ಯಾವ ರೀತಿ ಹೇಳ್ತೀರಿ? ಇದು ನಂದು ಅಂತ ಮಾತ್ರ ಅಲ್ಲ, ಇಡೀ ಭಾರತ ದೇಶವನ್ನ ಒಳಗೊಂಡಂತ ಜನ ಏನನ್ನ ಹೇಳ್ತಾ ಇದ್ದಾರೆ ಅಂತಾನೆ. ನಾಟ್ ಜಸ್ಟ್ ಅಬೌಟ್ ಬಿಕ್ನಿ, ನಾಟ್ ಜಸ್ಟ್ ಅಬೌಟ್ ದ ಕಲರ್. ನಾವು ಒಂದು ಪರ್ಟಿಕ್ಯುಲರ್ ವಿಚಾರವನ್ನ ಎತ್ಕೊಂಡು ಇಲ್ಲಿ ಹೇಳ್ತಾ ಇಲ್ಲ. ಒಂದ್ ಹೆಣ್ಣನ್ನ ಪೋರ್ಟ್ರೇ ಮಾಡೋದಿದೆಯಲ್ಲ, ಅದನ್ನ ಯಾವ ರೀತಿ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತನ್ನೋದಕ್ಕಾಗಿ ಪಾಪ ನಮ್ಮ ಜನ ಕಳವಳಗೊಂಡಿರೋದು. ಆಮೇಲೆ ಇದಕ್ಕೆ ರಾಜಕೀಯ ಬಣ್ಣವನ್ನು ಕೂಡ ನಾವು ಬೆಳೆದಿಲ್ಲ, ರಾಜಕೀಯ ಬಣ್ಣವನ್ನ ಬೇಷರಂ ಅಂತ ಅವ್ರಿಗವ್ರೆ ಹೇಳ್ಕೊಂಡಂಗಿದೆ, ಅದು ಬೇಷರಂಗಳೇನೆ. ಸೊ ಅದನ್ನ ರಾಜಕೀಯವಾಗಿ ಇವಾಗ ನೋಡಿ, ಅಲ್ಲಿರೋ ವಕ್ತಾರರು ಹೇಳ್ತಾ ಇದ್ರು ಯು ಪಿ ನಲ್ಲಿ ಈ ತರ ಆಯ್ತು, ಅಲ್ಲ ಮಧ್ಯಪ್ರದೇಶ ಅಲ್ಲಿ ಆ ರೀತಿ ಆಯ್ತು, ತುಂಬಾ ಜನಕ್ಕೆ ಅತ್ಯಾಚಾರ ಆಯ್ತು. ಬರೀ ಮಧ್ಯಪ್ರದೇಶ ಅಲ್ಲ, ಇಡೀ ದೇಶದಲ್ಲಿ ಅಂತ ಕೆಟ್ಟ ವಾತಾವರಣಗಳು ಅನೇಕ ಸಲ ಸೃಷ್ಟಿಯಾಗಿದೆ. ದಟ್ ಡಸಂಟ್ ಮೀನ್ ನಮ್ಮ ಇದ್ರ ಬಗ್ಗೆ ಹೇಳ್ತಾರೆ ಅವರು, ಎಲೆಕ್ಷನ್ ನೆಕ್ಸ್ಟ್ ಇಯರ್ ಬರ್ತಾ ಇದೆ ಅಂತ ಅನ್ಬಿಟ್ಟು ಯಾವುದೇ ರೀತಿ ಬೆಳವಣಿಗೆ ಇಲ್ಲ, ಅದಕ್ಕೆ ಈ ಹಾಡನ್ನ ಇಟ್ಕೊಂಡು ಇದ್ದೀವಿ ಅಂತ. ಯಾವತ್ತು ಬಿಜೆಪಿ ಆ ಕೆಳಮಟ್ಟಕ್ಕೆ ಇಳಿಯೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಪ್ರತಿ ಜನಕ್ಕೂ ಗೊತ್ತಿದೆ ಬಿಜೆಪಿ ಇಲ್ಲಿ ತನಕ ಏನೇನೇನೇನ್ ಕೊಟ್ಟಿದೆ ಪ್ರತಿ ಪ್ರಜೆಗಳಿಗೆ, ಮೂಲೆ ತನಕ ಹೋಗಿ ಕೊನೆ ಹಳ್ಳಿನಲ್ಲಿರುವ ಕೊನೆ ಪ್ರಜೆಗೂ ಕೂಡ ಏನೇನನ್ನ ಕೊಟ್ಟಿದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಬಿಜೆಪಿ ಬೆಳೆಯಕ್ಕಾಗಿ ಈ ಹಾಡನ್ನ ಇಟ್ಕೊಂಡು ನಾವು ಕಾಂಟ್ರವರ್ಸಿ ಮಾಡಿಕೊಂಡು ನೆಗೆಟಿವ್ ಪಬ್ಲಿಸಿಟಿ ಮಾಡಿಕೊಂಡು ಬೆಳೆಯೋ ಅವಶ್ಯಕತೆ ಇಲ್ಲ. ನಮ್ಮ ಕನ್ಸರ್ನ್ ಒಂದೇ, ನಮ್ಮ ದೇಶದ ಹೆಣ್ಣು ಮಕ್ಕಳು ಮತ್ತೆ ನಮ್ಮ ದೇಶದ ಕಲ್ಚರ್. ಹೌದು, ಅನೇಕ ಸಿನಿಮಾಗಳು ಬಂದಿದೆ. ಇವಾಗ ನಮ್ಮ ಬಿಜೆಪಿ ವಕ್ತಾರರು ಅಲ್ಲೇ ಮಾತಾಡಿದ್ರು, ಅನೇಕ ಚಿತ್ರಗಳು ಬಂದಿದೆ. ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ವಲ್ಗಾರಿಟಿ, ಅದನ್ನ ನಿಮ್ಗೆ ಹೇಳಿದ್ದು ಏನು ಅಂದ್ರೆ ಸ್ವತಂತ್ರಕ್ಕೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ಇದೆ. ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಸಂಸ್ಕಾರದ ಬಗ್ಗೆ ಮತ್ತೆ ಕಲ್ಚರ್ ಬಗ್ಗೆ ಇಟ್ಕೊಂಡು, ಇವಾಗ ಸಂಗೀತ ಎಲ್ಲಾದ್ರಲ್ಲೂ ಇದೆ, ಡ್ಯಾನ್ಸ್ ಎಲ್ಲಾದ್ರಲ್ಲೂ ಇದೆ. ಹೌದು, ನೀವು ಹೇಳ್ದಂಗೆ ಬಿಕಿನಿ ಹಾಕೊಂಡೆ ಇವಾಗ ಸ್ವಿಮ್ಮಿಂಗ್ಗೆ ಕಾಂಪಿಟೇಷನ್ಗೆ ಹೋಗ್ತೀವಿ, ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಅವ್ರೆ ಸ್ವಿಮ್ ಸೂಟ್ ಹಾಕೊಂಡೆ ಹೋಗ್ಬೇಕು. ಅದು ಸ್ಪೋರ್ಟ್ಸ್ ರಿಲೇಟೆಡ್ ಚಿತ್ರ ಆದಾಗ ಅಥವಾ ಸ್ಪೋರ್ಟ್ಸ್ ರಿಲೇಟೆಡ್ ಅಲ್ಲಿ ನಮ್ಮ ಹೆಣ್ಣು ಮಕ್ಕಳು ಭಾಗವಹಿಸ್ತಾ ಇದ್ದಾಗ ತಪ್ಪು ಅಂತ ಹೇಳ್ತಿಲ್ಲ. ಈವನ್ ಸಿನಿಮಾಗಳಲ್ಲೂ ಕೂಡ ರೊಮ್ಯಾಂಟಿಕ್ ಚಿತ್ರಗಳು, ಅನೇಕ ಚಿತ್ರಗಳು ಬಂದಿದೆ, ಅಂಡ್ ನಾವು ಅದನ್ನ ತುಂಬಾನು ಇಷ್ಟಪಟ್ಟಿದೀವಿ, ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಅನೇಕ ಚಿತ್ರಗಳು ಮಕ್ಕಳನ್ನ ಹೇಗೆ ಪ್ರಭಾವಿಸುತ್ತೆ, ನಮ್ಮ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ಯಾವ ರೀತಿ ಮೆಂಟಲಿ ಅಂಡ್ ಅವರ ನೆಕ್ಸ್ಟ್ ಜೀವನವನ್ನ ನಡೆಸೋದಕ್ಕೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗಳಿಗೂ ಗೊತ್ತು, ಎಷ್ಟೋ ಜನ ಹೀರೋ ಹೀರೋಯಿನ್ಗಳನ್ನ ನಮ್ಮ ರೋಲ್ ಮಾಡೆಲ್ಸ್ ಅಂತ ನಾವ್ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಮ್ಮ ಏನು ಅಂದ್ರೆ ನಿಲುವು, ಅದು ಬಿಜೆಪಿದಾಗಿರ್ಬೋದು, ಇಡೀ ದೇಶದ. ಇವಾಗ ಬರೀ ಬಿಜೆಪಿ ಪಕ್ಷದವ್ರು ಫೈಟ್ ಮಾಡ್ತಿದ್ದಾರೆ ಅಂತಲ್ಲ, ನೀವ್ ಯಾವ್ದೇ ಗಂಡ್ ಮಕ್ಳಿಗೆ ಹೋಗಿ ಬೇಕಾದ್ರೆ ಮೈಕ್ ಹಿಡಿದು ಕೇಳಿ, ನಿನ್ಗೆ ಇಷ್ಟ ಆಯ್ತಪ್ಪ ಅಂತ. ಸೊ ಗಂಡ್ ಮಕ್ಳು ಹೆಣ್ ಮಕ್ಳನ್ನ ದುರ್ಗಿ ತರಾನೇ, ಕಾಳಿ ತರಾನೇ, ಭಾರತ ಮಾತೆ ತರಾನೇ ನೋಡೋದು. ಸೊ ಹಾಗಾಗಿ ನನ್ನ ದೇಶದ ಹೆಣ್ಮಕ್ಳು ಚೆನ್ನಾಗಿರ್ಲಿ ಅಂತಾನೆ ನಮ್ಮ ಹುಡುಗರು ಹೋರಾಟ ಮಾಡ್ತಾ ಇರೋದು. ತಪ್ಪೇನಿಲ್ಲ, ಅದು ತಪ್ಪೇನಿದೆ ಅದ್ರಲ್ಲಿ ಹೋರಾಟ ಮಾಡೋದ್ರಲ್ಲಿ? ನಿಜವಾಗ್ಲೂ ಅವ್ರಿಗೆ ಸ್ವಾತಂತ್ರ್ಯ ಇದೆ, ಹಾಕೊಳ್ಳಿ. ನಾನು ಹೇಳ್ದಂಗೆ ಬಟ್ಟೆ ಹಾಕೊಳ್ಳಿ, ಹಾಕೊಂಡ್ಬಿಟ್ಟು ಹೋರಾಟ ಮಾಡ್ಲಿ, ತಪ್ಪಿಲ್ಲ. ಬಟ್ಟೆನೆ ಹಾಕೊಳ್ದಿರ ಅಥವಾ ಸಿ ಅವರು ಕರೆಕ್ಟ್ ಆಗಿ ಮಾಡಿದ್ರೆ ಯಾರು ಬಂದು ಕೇಳ್ತಾ ಇರ್ಲಿಲ್ಲ. ಸೊ ಅದು ಒಂದು ಲಿಮಿಟ್ ನ ಮೀರಿ ಮಾಡಿದಾಗ ತಾನೇ ಜನ ಪ್ರಶ್ನೆ ಮಾಡ್ತಾರೆ. ಒಂದೇನು ಅಂತ ಹೇಳಿದ್ರೆ, ಇವಾಗ ಮೂವಿ ರಿಲೀಸ್ ಆಗಬೇಕು ಅಂತ ಹೇಳಿದಾಗ ಅದಕ್ಕೊಂದು ಸೆನ್ಸಾರ್ ಬೋರ್ಡ್ ಅಂತ ಇರುತ್ತೆ, ಅದಕ್ಕೊಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಸೊ ಅವ್ರಿಗೆ ಇಲ್ದೇ ಇರುವಂತಹ ಟೆನ್ಷನ್ ಇವ್ರಿಗೆ ಯಾಕೆ ಹಾಗಾದ್ರೆ, ಇಷ್ಟು ದಿನ ಇಲ್ದಿರೋದು ಈಗ ಯಾಕೆ ಬೇಕು ಹಾಗಾದ್ರೆ? ಅಂದ್ರೆ ಅವ್ರು ಏನು ಹೊಸದಾಗಿ ಏನ್ ಮಾಡ್ತಾ ಇಲ್ಲ ಅನ್ನೋದು ಕೆಲವೊಂದಿಷ್ಟು ಜನರ ಪ್ರಶ್ನೆ. ಹಾಗಾದ್ರೆ ಅವರು ಇವತ್ತೇನ್ ಮೈ ತುಂಬಾ ಬಟ್ಟೆ ಹಾಕೊಂಡು ಬಾಲಿವುಡ್ನವ್ರು ಯಾವತ್ತೂ ಕೂಡ ಕಂಪ್ಲೀಟ್ ಆಗಿ ಮಾಡಿದಂತವ್ರೆಲ್ಲ ಕೆಲವೊಂದು ಚಿತ್ರಗಳಿದೆ. ಬಟ್ ಆಲ್ಮೋಸ್ಟ್ ಚಿತ್ರಗಳು ಬಾಲಿವುಡ್ ಅಂತ ಹೇಳಿದ್ರೆ ಒಂದು ಇದೆ, ಹಿಂಗೆ ಇರುತ್ತೆ ಅಂತ ಅನ್ನೋದು ಕೂಡ ಒಂದು ಹಣೆಪಟ್ಟಿ ಇದ್ಬಿಟ್ಟಿದೆ. ಸೊ ನಮ್ಮ ದಕ್ಷಿಣ ಕನ್ನಡದ ಚಿತ್ರಗಳಿಗೆ ಹೋಲಿಕೆ ಮಾಡಿದ್ರೆ ಈ ಬಾಲಿವುಡ್ ಮಾತ್ರನೇ ಅಲ್ಲ, ನೀವು ಹೇಳಿದ್ದು ಕರೆಕ್ಟ್, ಎಲ್ಲಾ ಭಾಷೆಗಳಲ್ಲೂ ಇದೆ. ಹೌದು,
ಎಲ್ಲಾ ಭಾಷೆಗಳಲ್ಲೂ ರೊಮ್ಯಾಂಟಿಕ್ ಚಿತ್ರಗಳಿದೆ, ಎಲ್ಲಾ ಭಾಷೆಗಳಿಗೂ ಸೆನ್ಸಾರ್ ಆಗ್ಬಿಟ್ ಬರುತ್ತೆ. ಎಲ್ಲಾ ಭಾಷೆಗೂ ಸೆನ್ಸಾರ್ ಡಿಪಾರ್ಟ್ಮೆಂಟ್ ಏನ್ ಮಾಡಿರುತ್ತೆ ಗೊತ್ತಾ, ಅವರ ಚೌಕಟ್ಟಿನಲ್ಲಿ ಅವ್ರು ಏನನ್ನ ಕೊಡಬಹುದೋ ಸರ್ಟಿಫಿಕೇಶನ್ ಅದನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರು ಅಂತ ದೇಶದುದ್ದಕ್ಕೂ ಅಗಲಕ್ಕೂ ಸಂಬಂಧಗಳು ಬಂದಾಗ ಅವರು ಇಂಥ ಚಿತ್ರವನ್ನ ನೋಡಿದಾಗ ಅವ್ರ ಮನಸ್ಸಿಗೆ ಮುಜುಗರ ಆಗತ್ತೆ. ಸಿ ರೊಮ್ಯಾಂಟಿಕ್ ಚಿತ್ರನ ನೋಡಿ ನಾವು ನೋಡಿದೀವಿ, ಅನೇಕ ಹಿರಿಯ ಕಲಾವಿದರೆ ಮಾಡಿರುವಂತಹ ರೊಮ್ಯಾಂಟಿಕ್ ಚಿತ್ರಗಳು, ಸ್ವಿಮ್ ಸೂಟ್ ಹಾಕೊಂಡಿರುವಂತಹ ಕನ್ನಡ ಚಿತ್ರಗಳೇ ಇದೆ ಅನೇಕ ಚಿತ್ರಗಳು. ಸಿ ಅದು ಡಿಸೆನ್ಸಿಗೂ ಇಂಡಿಸೆನ್ಸಿಗೂ ಮತ್ತೆ ಯಾವ ಇದನ್ನ ಮೀರಿ ಹೋಗುತ್ತೆ ಸೀಮಾರೇಖೆಯನ್ನ ಕಲ್ಚರ್ ಅನ್ನೋದನ್ನ. ಯಾಕೆಂದ್ರೆ ನಮ್ಮಲ್ಲಿ ಡ್ಯಾನ್ಸ್ಗಾಗ್ಲಿ ಸಂಗೀತಕ್ಕಾಗ್ಲಿ ನಾಟಕಕ್ಕಾಗ್ಲಿ ಅಭಿನಯಕ್ಕಾಗ್ಲಿ ತುಂಬಾ ಪ್ರಾಮುಖ್ಯತೆ ಕೊಡೋದು ನಮ್ಮ ದೇಶದಲ್ಲಿ. ಸೊ ತಂದೆ ತಾಯಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಹಂಗೆ ಫ್ಯಾಮಿಲಿನಲ್ಲಿ ನೋಡಿದಾಗ ಆಕ್ಚುಲಿ ಹೋರಾಟ ಮಾಡ್ತಿರೋರು ನಿಜವಾದ ಗಂಡಸರು. ಯಾಕೆ ಅಂದ್ರೆ ಅವರು ಕಲೆಗೆ ಬೆಲೆ ಕೊಡ್ತಿಲ್ಲ ಅಂತಲ್ಲ, ಅವರು ಚಿತ್ರಗಳನ್ನು ಗೆಲ್ಸಿದ್ದಾರೆ. ಅನೇಕ ಚಿತ್ರಗಳು ರೊಮ್ಯಾಂಟಿಕ್ ಚಿತ್ರಗಳನ್ನು ಗೆಲ್ಸಿದ್ದಾರೆ ನಮ್ಮ ಹುಡುಗರು, ತಪ್ಪಿಲ್ಲ ನಮ್ಮ ಭಾರತ ದೇಶದ ಹುಡುಗರು. ಆದ್ರೆ ಇವತ್ತೇನ್ ಹೇಳ್ತಿದ್ದಾರೆ, ನನ್ನ ನೆಕ್ಸ್ಟ್ ಜನರೇಷನ್ ಮಕ್ಕಳು ಇದನ್ನ ನೋಡಿ ಕಲಿಬಾರದು ಅನ್ನೋದಷ್ಟೇ. ಮಕ್ಕಳನ್ನ ಹೌದು ಇನ್ನೊಬ್ರು ಯಾರೋ ವಕ್ತಾರರು ಹೇಳ್ತಿದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ, ಅವರಿಷ್ಟ ಅವ್ರು ಹಾಕೋತಾರೆ ಅಂತ. ಕಂಟ್ರೋಲ್ ಮಾಡಕ್ ಆಗಲ್ಲ, ಆದ್ರೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಇರೋದು ಧರ್ಮ, ಅದು ಹೇಳೋದು ನೀನ್ ಹಂಗ್ ಮಾಡಕ್ ಹೋಗ್ಬೇಡ ಅಂತ. ಓಕೆ, ನಮ್ಮ ಸಂಸ್ಕೃತಿ ಆ ರೀತಿಯಾಗಿ ಬೆಳಕು ಬಂದಿದೆ. ಸೊ ಮುಂದಿನ ಜನರೇಷನ್ಗೂ ಕೂಡ ನಮ್ಮ ಸಂಸ್ಕೃತಿಯನ್ನ ಕೊಡಬೇಕು ಅನ್ನೋದು ನಿಮ್ಮ ಮಾತಿನ ಅರ್ಥ ಆಗಿದೆ. ಎಸ್, ಓಕೆ ಅಭವ್ಯ ಅವರೇ, ಸೊ ನೀವ್ ಹೇಳ್ತೀರಾ ಇವರು ರೋಲ್ ಮಾಡೆಲ್ಸ್ ಆಗಿರ್ತಾರೆ. ಯಾಕೆಂದ್ರೆ ವಿ ಲುಕ್ ಅಪ್ ಟು ದೆಮ್ ಅಲ್ವಾ, ಹೌದು ಅದು ರಾಜಕೀಯ ಅಂತ ಇವ್ರು ತಗೊಳ್ತಾ ಇರೋದು ರಾಜಕೀಯ ಚೌಕಟ್ಟಿನಲ್ಲಿ. ಈಗ ನನ್ನ ತಂದೆ ತಾಯಿನೇ ಫೈಟ್ ಮಾಡಿದ್ರೆ ಅದು ರಾಜಕೀಯ ಅಂತ ಅಲ್ಲ, ದೇಶದ ಒಳಿತಿಗಾಗಿ, ದೇಶದ ಹೆಣ್ಮಕ್ಳ ಸಂಸ್ಕೃತಿಗಾಗಿ, ನಮ್ಮ ದೇಶದಲ್ಲಿ ಸಂಬಂಧಗಳು ಇನ್ನು ಗಟ್ಟಿಯಾಗಿ ಉಳ್ಕೋಬೇಕು, ನಮ್ಮ ದೇಶದ ಸಂಸ್ಕಾರವನ್ನ ಎತ್ತಿ ಹಿಡಿಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಹೊರತು ಬರೀ ರಾಜಕೀಯಕ್ಕಾಗಿ ಮಾಡ್ಕೊಳಕ್ ಇದೊಂದೇ ಚಿತ್ರ ಬೇಕಿತ್ತ ಮೇಡಮ್? ರಾಜಕೀಯದಲ್ಲಿ ನಮ್ಮ ಬಿಜೆಪಿ ಹಿರಿಯ ಲೀಡರ್ಸ್ ಎಷ್ಟೋ ಜನ ಊಟ ಕೊಟ್ಟಿದ್ದಾರೆ, ಗ್ಯಾಸ್ ಕೊಟ್ಟಿದ್ದಾರೆ, ಎಜುಕೇಶನ್ ಕೊಟ್ಟಿದ್ದಾರೆ, ಏನ್ ಒಂದು ಚಿತ್ರನ ತಗೊಂಬಂದು ಇದೊಂದು ರಂಗಗೋಸ್ಕರ ನಾವು ಜಗಳ ಆಡ್ತೀವಿ ಅಂತ ಅನ್ನೋದನ್ನ ಇಟ್ಕೊಂಡಿದಾರಲ್ಲ, ಅದು ಅವರು ಕೀಳ ಮನಸ್ಥಿತಿ ಅಂತ ನಾನು ಅನ್ಕೊಳ್ಳೋದು. ಎಕ್ಸಾಕ್ಟ್ಲಿ, ಮತ್ತೆ ನಾನು ನಿಮ್ನ ಮಾತನಾಡಿಸ್ತೀನಿ ಭವ್ಯ ಅವರೇ. ಇವಾಗ ಈ ವಿಚಾರ ಇಷ್ಟು ಮುನ್ನೆಲೆಗೆ ಬರ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂತ ಹೇಳ್ಬಿಟ್ಟು. ಎಸ್, ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಒಂದು ಬ್ರೇಕ್ ತಗೊಂಡ್ಬಿಡೋಣ. ಸೊ ಈಗ ಹುಟ್ಕೊಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ಕೇಸರಿ ಬಣ್ಣ ಈ ಮಟ್ಟಿಗೆ ಹೈಲೈಟ್ ಆಗ್ತಾ ಇರೋದು ಯಾಕೆ? ಹಾಗಾದ್ರೆ ಇತ್ತೀಚೆಗೆ ಧರ್ಮ ದಂಗಲ್ ವಿಚಾರ ಹುಟ್ಕೊಂಡ ಮೇಲೆ ಅಥವಾ ಈ ಹಿಜಾಬ್ ವಿಚಾರ ಹುಟ್ಕೊಂಡ ಮೇಲೆ ಅಥವಾ ಈ ಕೇಸರಿ ವಿಚಾರ ಹುಟ್ಕೊಂಡ ಮೇಲೆ, ಸೊ ಕೇಸರಿ ಬಣ್ಣ ಅನ್ನೋದು ಹಾಗಾದ್ರೆ ಕೇವಲ ಹಿಂದೂಗಳು ಅಥವಾ ಹಿಂದುತ್ವವನ್ನ ಪ್ರತಿಪಾದಿಸುವಂತಹದ್ದು ಮಾತ್ರ ಹಾಗಾದ್ರೆ? ಸೊ ಹೀಗೊಂದು ಪ್ರಶ್ನೆ ಖಂಡಿತವಾಗ್ಲೂ ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಆ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಒಂದು